ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಜುಲೈ ಹದಿನೈದಕ್ಕೆ ಹುಟ್ಟಿದವರ ಭವಿಷ್ಯ ಹೇಗಿದೆ ಅನ್ನತಕ್ಕಂಥದ್ದು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಒಂದೊಂದು ಸಂಖ್ಯೆಯಲ್ಲಿ ಹುಟ್ಟಿರ್ತೀರಿ ಪ್ರತಿ ಸಂಖ್ಯೆಯಲ್ಲೊಂದು ಪ್ರತಿ ಸಂಖ್ಯೆ ಅಷ್ಟೇ ಅಲ್ಲ ಪ್ರತಿಯೊಂದರಲ್ಲೂ ಪ್ರಕಂಪನವಿದೆ ವೈಬ್ರೇಷನ್ ಅಂತ ಹೇಳ್ತಾರೆ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ದೇ ದೈವದ ಒಂದು ನಿಯಮದ ಒಳಗಡೆ ದೈವವೂ ಕೂಡ ಪ್ರಕೃತಿಯ ಅಧೀನಕ್ಕೊಳಪಟ್ಟಿದೆ ಈ ಜುಲೈ ಅಂತ ಹಾಗೆ ಏಳರ ಪ್ರಭಾವ ಕೇತುವಿನ ಪ್ರಭಾವ ಹದಿನೈದು ಅಂತ ಹೇಳ್ತಿದ್ದಾಗೆ ಒಂದು ಸೂರ್ಯನ ಪ್ರಭಾವ ಐದು ಬುಧನ ಪ್ರಭಾವ ಇವುಗಳೆಲ್ಲದರ ಸಮ್ಮಿಳಿತ ಆರು ಏಳು ಐದು ಒಂದು ಇವುಗಳ ಪ್ರಭಾವದಲ್ಲಿ ನಿಂತಿದೆ ಸೊ ಜುಲೈ ಹದಿನೈದನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ನಿಜ ಹೇಳಬೇಕು ಅಂದರೆ ಅದೃಷ್ಟ ದುರಾದೃಷ್ಟ ಎರಡರ ಪ್ರಭಾವದಲ್ಲೂ ಇರ್ತೀರಿ ಪರಿಶ್ರಮದಿಂದಲೇ ಮುಂದಕ್ಕೆ ಬರಬೇಕು ನಾಟ್ ಈ ಫೆಲೋಸ್ ಸ್ವಲ್ಪ ನೀವು ಸ್ವಲ್ಪ ಪ್ರಕೃತಿಯ ಸೊಬಗು ಅಂದರೆ ನಿಮಗೆ ತುಂಬ ಇಷ್ಟ ನೇಚರ್ ಕಂಡ್ರೆ ತುಂಬ ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ತುಂಬ ಮುಗ್ಧರು ತುಂಬ ನಿಜವಾಗ್ಲೂ ಹೇಳಬೇಕಂದ್ರೆ ಎಲ್ಲರನ್ನ ಪ್ರೀತಿಸ್ತಕ್ಕಂಥ ವ್ಯಕ್ತಿತ್ವ ಬಟ್ ಯಾಕೋ ಪ್ರೀತಿಯ ವಿಚಾರದಲ್ಲೇ ನೋವು ತಿಂತೀರಿ ಸ್ವಲ್ಪ ನಿಮಗೆ ಅಧಿಕಾರದ ಚಿಂತೆ ನಾನೇನಾದರೂ ಸಾಧಿಸಬೇಕು ಅನ್ನೋದಿರುತ್ತೆ ಬಟ್ ಸ್ವಲ್ಪ ಲಾಭದ್ದು ಚಿಂತೆ ನೋಡಿ ಅಧಿಕಾರ ಬೇಕು ಅಂದರೆ ಕೆಲವೊಂದು ತ್ಯಾಗ ಮಾಡಬೇಕು ಅದನ್ನು ಮಾಡಲಿಕ್ಕೆ ಒಪ್ಪಲ್ಲ ಅಂದರೆ ಬೆಳಿಗ್ಗೆ ನಿದ್ದೆ ಬಿಡಬೇಕು ಬೆಳಿಗ್ಗೆ ವರ್ಕೌಟ್ ಮಾಡಬೇಕು ಬಾಡಿ ಬಿಲ್ಡ್ ಮಾಡಬೇಕು ಯೋಗ ಫಿಟ್ ಇಟ್ಕೋಬೇಕು ಅಂದರೆ ಬೆಳಿಗ್ಗೆ ಒಂದು ಐದು ಗಂಟೆಗೆ ಗೆದ್ದೊಳ್ಬೇಕು ಅಯ್ಯೋ ಹೋಗಪ್ಪ ಯಾರಪ್ಪ ನಿದ್ದೆ ಕಳ್ಕೊಳ್ಳೋದು ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಸ್ವೀಟ್ ಬಿಡಬೇಕು ಖಾರ ಬಿಡಬೇಕು ಉಪ್ಪು ಖಾರ ಕಡಿಮೆ ತಿನ್ನಬೇಕು ಸ್ವಲ್ಪ ಜ್ಞಾನ ಹೆಚ್ಚಾಗಬೇಕು ಅಂದರೆ ಜಾಸ್ತಿ ಓದಬೇಕು ಒಂದು ಡಾನ್ಸ್ ಮಾಸ್ಟರ್ ಆಗಬೇಕು ಅಂದರೆ ಒಂದು ಡಾನ್ಸ್ ಕಲಿಬೇಕು ಪ್ರಾಕ್ಟೀಸ್ ಮಾಡಬೇಕು ಗಂಟೆ ಗಟ್ಟಲೆ ಅಯ್ಯೋ ಹೋಗಪ್ಪ ನೋವು ಬಂದ್ಬಿಡುತ್ತೆ ಆ ರೀತಿಯ ಒಂದು ಸಣ್ಣ ಸ್ವಭಾವ ಇರುತ್ತೆ ಬಟ್ ಹಿಡಿದ ಛಲವನ್ನು ಬಿಡದೆ ಸಾಧಿಸ್ಕೊಳ್ತಕ್ಕಂಥ ತಾಕತ್ತು ಜುಲೈ ಹದಿನೈದರಲ್ಲಿ ಹೊಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ ದಟ್ ಇಸ್ ದೇ ನೆನ್ಪಿಟ್ಕೊಳಿ ಬಟ್ ಹೋಗ್ತಾ ಹೋಗ್ತಾ ಆರಂಭದಲ್ಲಿ ರಭಸ ಇರ್ತೀರಿ ಆಮೇಲೆ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಬದಲಾಗ್ತೀರಿ ಆರಂಭದಲ್ಲಿ ನೀವು ನೋಡೋದೇ ಇಲ್ಲ ನೀರು ನೋಡಿದ್ದರೆ ದುಂಬ್ಕೋದು ಅದು ಲಾಭನ ನಷ್ಟನ ಒಂದು ನೋಡೋದಿಲ್ಲ ಒಳ್ಳೆ ರೈನು ನುಗ್ಗ್ದಾಗ ನುಗ್ತೀರಿ ನುಗ್ಗಿ ಬಿಡೋದು ಬೆಟ್ಟ ತಿಂದ್ಕೊಂಡು ಅಯ್ಯೋ ಅಮ್ಮ ಅಪ್ಪ ಅದನ್ನು ಹೋಗ್ತಾ ಹೋಗ್ತಾ ಆ ರಭಸ ಕಡಿಮೆ ಆಗುತ್ತೆ ಇಲ್ಲ ಸ್ವಲ್ಪ ನಾನು ಪ್ರಾಕ್ಟಿಕಲ್ ಆಗಿರಬೇಕು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅನ್ನತಕ್ಕಂಥದ್ದು ಬಟ್ ಯಾಕೋ ಕಾಕತಾಳೀಯವಾಗಿ ನಿಮಗೆ ನಿಮ್ಮ ಕ್ಯಾಲ್ಕುಲೇಷನ್ಗಳು ಉಲ್ಟಾ ಪಲ್ಟಾ ಆಗುತ್ತೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಖರ್ಚಾಗೋದು ಅಂದುಕೊಂಡಿದ್ದಕ್ಕಿಂತ ಬೇರೆ ಯಾವುದಾದ್ರೂ ಒಂದು ಸಮಸ್ಯೆ ಎಳೆದಾಟಗಳು ಒದ್ದಾಟಗಳು ಹುಡ್ಕೊಂಡು ಬರ್ತಕ್ಕಂಥದ್ದು ಇದಾಗತಕ್ಕಂಥದ್ದಾಗುತ್ತೆ ಹೋಗ್ತಾ ಹೋಗ್ತಾ ಅದೆಲ್ಲೋ ಆ ದಾಡಿಸಿ ಅದೊಂದು ಎಳೆದಾಟ ಸಣ್ಣದಾಗ ಆಗ್ತಾ 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 ಒಂದು ಪುಟ್ಟದಾಗಿ ನೀವು ವೈರಾಗ್ಯದ ಕಲೆ ವಾಳ್ತೀರಿ ಏ ಸಾಕು ಕಣ ಆ ಭೋಗ ಆ ಅಧಿಕಾರ ಆ ಅದೃಷ್ಟ ಎಲ್ಲ ನಂದೆ ನಾನೇ ಇರಬೇಕು ಹೀಗೇ ಇರಬೇಕು ಅಂದುಕೊಂಡಿರ್ತಕ್ಕಂಥ ನೀವು ಏನೋ ದೈವ ಕೊಟ್ಟಿದ್ರಲ್ಲಿ ನಡ್ಕೊಂಡು ಹೋಗೋಣ ಏನು ಪರಿಶ್ರಮ ಪಟ್ಟಿದ್ರಿ ಏನು ಕಷ್ಟಪಟ್ಟಿದ್ರಿ ಏನು ಅಧಿಕಾರಕ್ಕೋಸ್ಕರ ಸ್ವಲ್ಪ ಆಸೆ ಎಲ್ಲೋ ಒಂದು ಪುಟ್ಟ ಸ್ವಾರ್ಥ ಇವುಗಳೆಲ್ಲದರನ್ನ ಆಸೆ ಪಡ್ತಿದ್ದಂಥ ನೀವು ಹೋಗ್ತಾ ಹೋಗ್ತಾ ಸಾಕು ಇರುವುದ್ರಲ್ಲಿ ತೃಪ್ತಿ ಪಡೋಣ ಅನ್ನತಕ್ಕಂಥ ಭಾವಕ್ಕೆ ಟ್ರಾನ್ಸ್ಫಾರ್ಮ್ ಆಗ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯದಿದೆ ಜೀವನ ಅದರಿಂದ ನಿಮಗೆ ಮಾತ್ರ ಯಾವತ್ತೂ ದುಡ್ಡು ಕೊರತೆ ಬರೋದಿಲ್ಲ ಬುದ್ಧಿ ಉಪಯೋಗಿಸಿ ಜ್ಞಾನ ಉಪಯೋಗಿಸಿ ನಿಮಗೆ ಒಂಥರ ಒಂದು ಸಣ್ಣ ಕ್ಷಾತ್ರ ತೇಜಸ್ಸು ಇರುತ್ತೆ ಹದಿನೈದರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನೋ ಒಂಥರ ನಿಮ್ಮ ಗಾಂಭೀರ್ಯವೇ ಒಂಥರ ನಿಮ್ಮ ನಡೆಯ ಒಂಥರ ಆನೆಯ ನಡಿಗೆ ಸಿಂಹದ ನಡಿಗೆ ಅನ್ನತಕ್ಕಂಥದ್ದು ಇನ್ನೂ ಬೇಜಾರು ಮಾಡ್ಕೋಬೇಡಿ ಒಂದು ಸ್ವಲ್ಪ ಲೆಕ್ಕಾಚಾರದ ಬುದ್ಧಿಯೂ ನಿಮಗೆ ಎಲ್ಲಿ ಕೊಡಬೇಕೋ ಯಾರಿಗೆ ಕೊಡಬಾರದು ಇವೆರಡರ ತುಲನೆ ಮಾಡತಕ್ಕಂಥ ಬುದ್ಧಿ ಉಂಟು ತುಂಬ ಅಪರೂಪದ ವ್ಯಕ್ತಿಗಳಿಗೆ ಬರೋದು ಅಂದರೆ ಎಲ್ಲಿ ಬಗ್ಗಬೇಕೋ ಅಲ್ಲಿ ಬಗ್ಗಬೇಕು ತಗ್ಗಬೇಕು ಎಲ್ಲಿ ಹಿಗ್ಗಬೇಕು ಅಲ್ಲಿ ಹಿಗ್ಗಬೇಕು ಈ ಎಲ್ಲದರ ಸಮ್ಮಿಳಿತ ಇರತಕ್ಕಂಥವರು ಜುಲೈ ಹದಿನೈದರಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಳ್ಳೆಯದಾಗಲಿ ನಮಸ್ತೆ ಶಂಕರ